नमस्कार केसीएन वार्तेगळिगे स्वागत। मोदलिगे मुख्यांशगळु। नीलेश्वर सिडिम स्फोट अनुमति पड़ी दूर मितियन्नु अनुसरिसदिरुवुदु सेरिदंते संघटकरिंद उंटाद लोपवन्नु तोरिसि एडिएम अवर वरदि। आतंक सृष्टिसि कासरगोडु जिल्लेयल्लि हरडुत्तिदे जॉन्डिस, सार्वजनिकरु जागृतरागबेकेंदु आरोग्य इलाके। मोग्रालपुत्तूरु ग्राम पंचायत कचेरी मुंभागदल्लि बीजेपी जनप्रतिनिधिगळ वतियिंद एकदिन उपवास सत्याग्रह। पंचायत आडळित समितिय स्वजन पक्षपातवन्नु विरोधिसि। कन्नडिगरु एदुरिसुत्तिरुव समस्येगळन्नु परिहरिसबेकेंदु आग्रहिसि नगरसभा कार्यदर्शि पिए जस्टिन अवरिगे मनवि। कासरगोडु जिल्ला कन्नड जागृति समिति नियोगद नेतृत्वदल्लि कासरगोडु साहित्य वेदी वतियिंद नडेसलायितु सेमिनार। केरळद जन्मदिनद भागवागि वार्तेगळु विवरवागि। नीलेश्वर सिडिम स्फोट अनुमति पड़ी दूर मितियन अनुसरिसदिरुवुदु सेरिदंते संघटकरिंद उंटाद लोपवन्नु तोरिसि एडिएम अवर वरदि। पटाकिगळन्नु संग्रहिसुवल्लि गंभीर वैफल्य उंटागिदे एंब वरदियू इदे। अपघातदल्लि विविध आस्पत्रेगळल्लागि 101 मंदि चिकित्से पडेयुत्तिद्दारे। नीलेश्वर आनयुटंबल वीररकाव सिडिम स्फोट गंभीर सुरक्षता लोपव एोरी एडियम वरदी अनुमति पड़े दूर मितियन अनुसदे सेर संघटक उंटा लोपव वरदी तोरसलते। पटाखि संग्रह गंभीर लोप उंटा जनर कु स्थल बड़ी पटाखि संग्रह जन जमायद कड़े जगृति पाले पटाखि सिड़ी अपघात तीव्रत है। पटाखि सिड़ी कानून अनुमति अथवा परवानगी इरलिल्ल एंदु एडीएमपी अनिल सिद्धपडिसिरुव वरदियल्लि हेळलागिदे। ಏತನ್ಮಧ್ಯೆ ಸಿಡಿಮದ್ದು ಸ್ಫೋಟದಲ್ಲಿ ಗಾಯಗೊಂಡ 35 ಮಂದಿ ಐಸಿಯುನಲ್ಲಿದ್ದಾರೆ। ಕಲ್ಲಿಕೋಟೆ, ಕಾಸರಗೋಡು, ಕಣ್ಣೂರು, ಮಂಗಳೂರು ಎಂಬಿಡೆಗಳಲ್ಲಾಗಿ 101 ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ। ಪ್ರಕರಣದಲ್ಲಿ ಕ್ಷೇತ್ರ ಪದಾಧಿಕಾರಿಗಳು ಸೇರಿದಂತೆ 8 ಮಂದಿ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದ 3 ಆರೋಪಿಗಳಿಗೆ ಜಾಮೀನು ಲಭಿಸಿದೆ। ಕ್ಷೇತ್ರ ಆಡಳಿತ ಸಮಿತಿ ಅಧ್ಯಕ್ಷ ಚಂದ್ರಶೇಖರನ್, ಕಾರ್ಯದರ್ಶಿ ಭರತನ್ ಮತ್ತು ಸಿಡಿಮದ್ದು ಸಿಡಿಸಿದ ರಾಜೇಶ್ ಎಂಬಿವರಿಗೆ ಹೊಸದುರ್ಗ ಫಸ್ಟ್ ಕ್ಲಾಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ। ಕ್ಷೇತ್ರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಆಡಳಿತ ಸಮಿತಿ ಸದಸ್ಯರು ಮಧ್ಯಪ್ರವೇಶಿಸಬಾರದು ಎಂದು ನ್ಯಾಯಾಲಯ ಸೂಚಿಸಿದೆ। ಇಬ್ಬರು ಶೂರಿಟಿಗಳ ಮೇಲೆ ಮತ್ತು ವಾರಕ್ಕೆ 2 ಬಾರಿ ತನಿಖಾಧಿಕಾರಿಯ ಮುಂದೆ ಹಾಜರಾಗಬೇಕು ಎಂಬ ಷರತ್ತಿನ ಮೇರೆಗೆ ಜಾಮೀನು ವಿಧಿಸಲಾಗಿದೆ। ಕೊಲೆಯತ್ನ, ಸ್ಫೋಟಕಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ, ಮಾನವ ಜೀವಕ್ಕೆ ಹಾನಿಯಾಗುವ ರೀತಿಯಲ್ಲಿ ಕಾರ್ಯ ಸೇರಿ ಐಪಿಸಿ ಸೆಕ್ಷನ್ಗಳನ್ನು ಆರೋಪಿಗಳ ವಿರುದ್ಧ ಹೊರಿಸಲಾಗಿದೆ। ನ್ಯೂಸ್ ಬ್ಯೂರೋ ಕಾಸರಗೋಡು। आतंक सृष्टिसि कासरगोडु जिल्लेगे जॉन्डिस हरडुत्तिदे। रोग हरडदंते तडेयलु सार्वजनिकरु जागृतरागबेकेंदु आरोग्य इलाके एच्चरिके नीडिदे। कासरगोडु जिल्लेय उत्तर वलयदल्लागिदे हेपटैटिस ए जॉन्डिस हरडुत्तिरुवुदु। कासरगोडु नगरसभे, चेंगळ, मींजा मुंताद पंचायत्गळल्लि ಈ ರೋಗ ಪತ್ತೆಯಾಗಿದೆ। ಕಳೆದ ತಿಂಗಳೊಂದರಲ್ಲೇ 24 ಮಂದಿಗೆ ಜಾಂಡಿಸ್ ಇರುವುದು ದೃಢಪಟ್ಟಿದೆ। ಈ ವರ್ಷ 198 ಮಂದಿಗೆ ರೋಗ ಬಾಧಿಸಿದ್ದು 180 ಮಂದಿ ರೋಗದ ಲಕ್ಷಣಗಳೊಂದಿಗೆ ಚಿಕಿತ್ಸೆ ಪಡೆದರು। ಕಣ್ಣೂರು ಜಿಲ್ಲೆಯಲ್ಲಿ ಹೆಪಟೈಟಿಸ್ ಎ ಬಾಧಿಸಿ ಇಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ। ರೋಗ ಹರಡದಂತೆ ತಡೆಯಲು ಸಾರ್ವಜನಿಕರು ಜಾಗೃತಿ ಪಾಲಿಸಬೇಕು ಎಂದು ಜಿಲ್ಲಾ ಮೆಡಿಕಲ್ ಆಫೀಸರ್ ತಿಳಿಸಿದರು। ಕಲುಷಿತ ನೀರು ಮತ್ತು ಆಹಾರದ ಮೂಲಕ ರೋಗ ಹರಡುವುದು ಹೆಪಟೈಟಿಸ್ ಎ ಯ ಲಕ್ಷಣಗಳು। ಸಾಮಾನ್ಯವಾಗಿ ರೋಗ ದೇಹವನ್ನು ಪ್ರವೇಶಿಸಿದ 2 ರಿಂದ 6 ವಾರಗಳ ನಂತರ ಕಾಣಿಸಿಕೊಳ್ಳುತ್ತದೆ ಮತ್ತು 2 ರಿಂದ 12 ವಾರಗಳವರೆಗೆ ಇರುತ್ತದೆ। ಮಲಮೂತ್ರ ವಿಸರ್ಜನೆ ಶೌಚಾಲಯದಲ್ಲಿ ಮಾತ್ರ ಮಾಡಬೇಕು। ತಿನ್ನುವ ಮೊದಲು ಮತ್ತು ಮಲಮೂತ್ರ ವಿಸರ್ಜನೆಯ ನಂತರ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯಬೇಕು। ಕುಡಿಯಲು ಕುದಿಸಿ ತಣಿಸಿದ ನೀರನ್ನು ಮಾತ್ರ ಬಳಸಬೇಕು। ಐಸ್ನ ಶುಚಿತ್ವವನ್ನು ಖಾತ್ರಿಪಡಿಸದೆ ಅಂಗಡಿಗಳಲ್ಲಿ ಮಾರುವ ಪಾನೀಯಗಳು, ಜ್ಯೂಸ್ಗಳು ಮತ್ತು ಇತರ ಉತ್ಪನ್ನಗಳನ್ನು ಬಳಸಬಾರದು। ಕಲುಷಿತ ನೀರಿನಲ್ಲಿ ಸ್ನಾನ ಮಾಡುವುದು, ಪಾತ್ರೆ, ಹಣ್ಣು, ತರಕಾರಿಗಳನ್ನು ತೊಳೆಯುವುದನ್ನು ನಿಲ್ಲಿಸಬೇಕು। ಇವು ರೋಗ ತಡೆಗಟ್ಟುವ ಕ್ರಮಗಳು। ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಸ್ವಚಿಕಿತ್ಸೆ ಮಾಡದೆ ಆರೋಗ್ಯ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯಬೇಕು ಎಂದು ಜಿಲ್ಲಾ ಮೆಡಿಕಲ್ ಆಫೀಸರ್ ತಿಳಿಸಿದರು। ನ್ಯೂಸ್ ಬ್ಯೂರೋ ಕಾಸರಗೋಡು। ಮೊಗ್ರಾಲ್ಪುತ್ತೂರು ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಜನಪ್ರತಿನಿಧಿಗಳು ಏಕದಿನ ಉಪವಾಸ ಸತ್ಯಾಗ್ರಹ ನಡೆಸಿದರು। ಮೊಗ್ರಾಲ್ಪುತ್ತೂರು ಗ್ರಾಮ ಪಂಚಾಯತ್ ಆಡಳಿತ ಸಮಿತಿಯ ಸ್ವಜನ ಪಕ್ಷಪಾತವನ್ನು ವಿರೋಧಿಸಿಯಾಗಿತ್ತು ಸತ್ಯಾಗ್ರಹ। ಮೊಗ್ರಾಲ್ಪುತ್ತೂರು ಗ್ರಾಮ ಪಂಚಾಯತ್ ಆಡಳಿತ ಸಮಿತಿಯ ಸ್ವಜನ ಪಕ್ಷಪಾತವನ್ನು ವಿರೋಧಿಸಿ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಜನಪ್ರತಿನಿಧಿಗಳು ಏಕದಿನದ ಉಪವಾಸ ಸತ್ಯಾಗ್ರಹ ನಡೆಸಿದರು।
ಕುನ್ನಿಲ್ ನೀರ್ಚಾಲ್ನಿಂದ ಮಜಲ್ ಉಜಿರಕರ ಶಾಲೆವರೆಗಿನ ರಸ್ತೆ ದುರಸ್ತಿ ಮಾಡಬೇಕು. ಕಂಬರ್ ಸ್ಮಶಾನ ಶವ ಸಂಸ್ಕಾರಕ್ಕೆ ಬಿಡುಗಡೆಗೊಳಿಸಬೇಕು. ಎಲ್ಲ ವಾರ್ಡ್ಗಳಲ್ಲಿ ಬೀದಿ ದೀಪ ಯೋಜನೆ ಅನುಷ್ಠಾನಗೊಳಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಾಗಿತ್ತು ಬಿಜೆಪಿ ಪ್ರತಿನಿಧಿಗಳು ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವುದು. ಕಂಬರ್ ಸ್ಮಶಾನದಲ್ಲಿ ಆಲ್ರೆಡಿ ಎಸ್ಸಿ ಕಮಿಷನ್ ತೀರ್ಪು ಕೊಟ್ಟಂತ ವಿಷಯದಲ್ಲಿ ಜನರ ಹಕ್ಕುಗಳನ್ನು ಮುಟ್ಟುಗೋಲು ಮಾಡುವಂತಹ ಕೆಲಸವನ್ನು ಮಾಡುತ್ತಿರುವಂಥ ನಮ್ಮ ಭರಣ ಸಮಿತಿ ಹಾಗೂ ಎರಡನೇ ಉದ್ದೇಶ ನಾವು ಮೈಲ್ಪಾರ ಮಜಲ್ ರೋಡ್ಗಳು ಅದನ್ನು ಆಲ್ರೆಡಿ ಉದ್ಘಾಟನೆ ಮಾಡಿದ್ದು ಚರಿತ್ರೆಯಲ್ಲಿ ಫಸ್ಟ್ ಟೈಮ್ ಆಗಿದೆ. ಒಂದು ಜಲ್ಲಿ ಹಾಕಿಕೊಂಡು ಆ ರೋಡನ್ನು ಉದ್ಘಾಟನೆ ಮಾಡಿದಂಥ ಮೊದಲ ಎಮ್ ಎಲ್ ಎ ಆಗಿರ್ಬೋದು ನಮ್ಮ ಎಮ್ ಎಲ್ ಎ. ಹಾಗೂ ಮೂರನೇದಾಗಿರುವುದು ಫಂಡ್ಗಳ ಅದರಲ್ಲಿ ಭೇದ ಭಾವ ಫಂಡ್ಗಳನ್ನು ಕೊಡುವಂಥ ರಾಜಕೀಯ ಅದರಲ್ಲಿ ಕೂಡ ರಾಜಕೀಯ ನೋಡಿಕೊಂಡು ನಮ್ಮ ಮೆಂಬರ್ನವರಿಗೆ ಫಂಡ್ಗಳು ನೀಡದಿರುವಂತಹ ವಿಷಯಗಳು ಕೂಡ ನಡೀತಾ ಇದೆ. ಅದರ ವಿರುದ್ಧವಾಗಿ ನಾವು ಇವತ್ತು ಈ ಒಂದು ಸತ್ಯಾಗ್ರಹವನ್ನು ಮುಂದಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಹೇಳಿದಂಥ ವಿಷಯಗಳಲ್ಲಿ ಯಾವುದಾದರೂ ಕಾರ್ಯಗಳು ನಡೆಯದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಮಿಗಿಲಾದಂಥ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಅಂತೇಳಿ ಸೂಚನೆ ನೀಡಲು ಇಚ್ಛೆಪಡ್ತಿದ್ದೇನೆ. ಮೊಗ್ರಾಲ್ಪುತ್ತೂರು ಬಿಜೆಪಿ ಸದಸ್ಯರಾದ ಪ್ರಮೀಳಾ ಮಜಲ್, ಸಂಪತ್ ಕುಮಾರ್, ಗಿರೀಶ, ಮಲ್ಲಿಕಾ ಪ್ರಭಾಕರ್, ಕೆಬಿ ಸುಲೋಚನಾ ಎಂಬಿವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕನ್ನಡಿಗರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಆಗ್ರಹ. ಕಾಸರಗೋಡು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ನಿಯೋಗದ ನೇತೃತ್ವದಲ್ಲಿ ಕಾಸರಗೋಡು ನಗರಸಭಾ ಕಾರ್ಯದರ್ಶಿ ಪಿಎ ಜಸ್ಟಿನ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕಾಸರಗೋಡಿನಲ್ಲಿ ಕನ್ನಡ ನಾಮಫಲಕ ಅಳವಡಿಸಬೇಕು. ನಗರಸಭೆಯ ಎಲ್ಲ ಅರ್ಜಿ ನಮೂನೆಗಳನ್ನು ಕನ್ನಡದಲ್ಲಿ ನೀಡಬೇಕು. ನಗರಸಭಾ ಮುಂಗಡ ಪತ್ರವನ್ನು ಕನ್ನಡದಲ್ಲಿ ನೀಡಬೇಕು. ಭಾಷಾ ಅಲ್ಪಸಂಖ್ಯಾತರಿಗೆ ಸಂವಿಧಾನಬದ್ಧವಾಗಿ ನೀಡಲಾದ ಎಲ್ಲ ಸವಲತ್ತುಗಳನ್ನು ಕಾಸರಗೋಡು ನಗರಸಭಾ ವ್ಯಾಪ್ತಿಯಲ್ಲಿ ಜಾರಿಗೊಳಿಸಬೇಕು. ಕನ್ನಡಿಗರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ಪರಿಹರಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಾಸರಗೋಡು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ನಿಯೋಗದ ನೇತೃತ್ವದಲ್ಲಿ ಕಾಸರಗೋಡು ನಗರಸಭಾ ಕಾರ್ಯದರ್ಶಿ ಪಿಎ ಜಸ್ಟಿನ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿಗೆ ಸ್ಪಂದಿಸಿದ ಕಾರ್ಯದರ್ಶಿ ಪಿಎ ಜಸ್ಟಿನ್ ಕಾಸರಗೋಡು ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ಕನ್ನಡಿಗರ ಸಮಸ್ಯೆ ಪರಿಹರಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ನಿಯೋಗದಲ್ಲಿ ಕನ್ನಡ ಜಾಗೃತಿ ಸಮಿತಿ ಪ್ರಧಾನ ಸಂಚಾಲಕ ಗುರುಪ್ರಸಾದ್ ಕೋಟೆಕಣಿ, ಜಯನಾರಾಯಣ, ಅಧ್ಯಕ್ಷ ಯೋಗೀಶ್ ಕೋಟೆಕಣಿ, ಕಾರ್ಯದರ್ಶಿ ಶ್ರೀಕಾಂತ್ ಕಾಸರಗೋಡು, ಉಪಾಧ್ಯಕ್ಷ ಭರತ್ ಜೊತೆ ಕಾರ್ಯದರ್ಶಿ ದಿವಾಕರ ಪಿ ಅಶೋಕ್ನಗರ, ಜಯಾನಂದ ಕಾಮತ್ ಹೊಸದುರ್ಗ, ಮೋಹನ್ ರಾವ್, ವೀಣಾ ಅರುಣ್ ಶೆಟ್ಟಿ, ಪ್ರದೀಪ್ ಬೇಕಲ್ ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡ ಜಾಗೃತಿ ಸಮಿತಿ ನಿಯೋಗ ಕಾಸರಗೋಡು ಗ್ರಾಮಾಧಿಕಾರಿ ಲೀಲಾವತಿ ಎಸ್ ಕಾಸರಗೋಡು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್, ಕಾಸರಗೋಡು ಜಿಲ್ಲಾ ವಾರ್ತಾಧಿಕಾರಿ ಮಧುಸೂದನ್ ಅವರಿಗೂ ಮನವಿ ಸಲ್ಲಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೇರಳದ ಜನ್ಮದಿನದ ಭಾಗವಾಗಿ ಕಾಸರಗೋಡು ಸಾಹಿತ್ಯ ವೇದಿ ವತಿಯಿಂದ ಮಲಯಾಳಂ ವರ್ತಮಾನವು ಭವಿಷ್ಯವು ಎಂಬ ವಿಷಯದಲ್ಲಿ ಸೆಮಿನಾರ್ ನಡೆಸಲಾಯಿತು. ಡಾಕ್ಟರ್ ಇ ಉಣ್ಣಿಕೃಷ್ಣನ್ ಉದ್ಘಾಟಿಸಿದರು. ಕೇರಳದ ಜನ್ಮದಿನದ ಭಾಗವಾಗಿ ಕಾಸರಗೋಡು ಸಾಹಿತ್ಯ ವೇದಿ ವತಿಯಿಂದ ಮಲಯಾಳಂ ವರ್ತಮಾನವು ಭವಿಷ್ಯವು ಎಂಬ ವಿಷಯದಲ್ಲಿ ಸೆಮಿನಾರ್ ನಡೆಸಲಾಯಿತು. ಪುಲಿಕುನ್ನೂರು ಜಿಲ್ಲಾ ಲೈಬ್ರರಿ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮವನ್ನು ಡಾಕ್ಟರ್ ಇ ಉನ್ನಿಕೃಷ್ಣನ್ ಉದ್ಘಾಟಿಸಿದರು. ഒമ്പതരക്ക് സെക്രട്ടേറിയറ്റ് ഗർഭഹാളിൽ വളരെ ലളിതമായിട്ടാണ് ഞാൻ അതിൽ വള്ളത്തോളിനെ ഗവർണർക്ക് പരിചയപ്പെടുത്തി കൊടുക്കുക, വള്ളത്തോളിൽ പ്രത്യേക കവിത പാടുക, ഗവർണറുടെ വളരെ സംക്ഷിപ്തമായ പ്രസംഗം, ഇങ്ങനെയൊക്കെയുള്ള ചെറിയ ചെറിയ പരിപാടികളൊക്കെ ആയിരുന്നു. അത് കഴിഞ്ഞിട്ട് പിന്നെ കരിമരുന്ന് എല്ലാം കഴിഞ്ഞ് വൈകുന്നേരം കരിമരുന്ന് പ്രയോഗമൊക്കെ ഉണ്ടായിരുന്നു. കോഴിക്കോടിൽ നിന്നും ഒരു ദീപശിഖ പിന്നെ ആ ദിവസം തിരുവനന്തപുരത്ത് എത്തിയിരുന്നു, അതിനെ സ്വീകരിക്കും, അങ്ങനെയുള്ള പരിപാടികളൊക്കെയായിരുന്നു. അപ്പൊ ആ ഒരു ചടങ്ങ് ദീപശിഖ അന്ന് ദീപശിഖയുണ്ട്, അതേപോലെ ഒരു ദീപശിഖയായിട്ടാണ് ഞങ്ങള് കാസർഗോഡ് തിരുവനന്തപുരത്തേക്ക് 92-ൽ പോയത്. ಎಎಸ್ ಮೊಹಮ್ಮದ್ ಕುಂಜಿ ಅಧ್ಯಕ್ಷತೆ ವಹಿಸಿದ್ದರು. ಕೆವಿ ಮಣಿಕಂಠದಾಸ್ ವಿಷಯ ಮಂಡಿಸಿದರು. ಪದ್ಮನಾಭನ್ ಬ್ಲಾತೂರು ಮಾಡರೇಟರ್ ಆಗಿದ್ದರು. ರೆಹಮಾನ್ ತಾಯಲಂಗಡಿ, ಕೆ ನರೇಂದ್ರನಾಥ್, ಸುಧೀಶ್ ಚಟ್ಟಂಜಾಲ್ ಚರ್ಚೆಯ ನೇತೃತ್ವ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕೇರಳ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ವಿಜೇತ ಕೆವಿ ಕುಮಾರನ್ ಮಾಸ್ಟರ್ ಅವರನ್ನು ಸನ್ಮಾನಿಸಲಾಯಿತು. ಕೆವಿ ಕುಮಾರನ್ ಮಾಸ್ಟರ್ ನಾರಾಯಣನ್ ಪೆರಿಯ, ವಿವಿ ಪ್ರಭಾಕರನ್, ಪಿ ದಾಮೋದರನ್, ಅಶ್ರಫ್ ಅಲಿ ಜೇರಂಗೈ, ರಾಧಾಕೃಷ್ಣ ಪೆರುಂಬಳ ಮುಂತಾದವರು ಉಪಸ್ಥಿತರಿದ್ದರು. ಎಂವಿ ಸಂತೋಷ್ ಸ್ವಾಗತಿಸಿ ಶಾಫಿ ಏನೆಲಿಕುನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡ್.
चेमनाड जमात हायर सेकेंडरी शाले कासरगोडु रेवेन्यू जिला विज्ञानोत्सव अद्दूरियागी नडेदु बंतु एरडु दिनगळल्लागि विविध विभागगळ स्पर्धेगळु नडेदवु विज्ञान वेदिकेयायितु चेमनाड जमात हायर सेकेंडरी शाले समापन दिन शनिवार गणित मेळ समाज विज्ञान मेळ नडेयितु उप जिल्लेगळिंद 2060 विद्यार्थिगळु विज्ञान मेळदल्लि भागवहिसिदरु विविध परिकल्पने विद्यार्थी स्टील मॉडल वर्किंग मॉडल रूप में प्रस्तुतपड़ू हाइब्रिड पवर हाउस लैंडस्लाइड एंड इनफॉर्मेशन मुंतादरी गमनार्ह समाज विज्ञान मेल विद्यालय अत्युत्तम विज्ञान प्रतिभा हूकल आयोजित विज्ञान मेल यह बारियू प्रतियो विद्यार्थी के उत्तम अनुभवन्यूज ब्यूरो कासरगोड केरल सरकार शिक्षण इलाखे नेतृत्व में अड़के कार्मिक जिला मटद अड़के स्पर्धे नलमेळ नडेयितु कासरगोडु जेयुपी शालेयल्लागित्तु स्पर्धे केरल सरकार शिक्षण इलाखे नेतृत्व में अड़के कार्मिक जिला मटद अड़के स्पर्धे नलमेळ नडेयितु कासरगोडु जेयुपी शालेयल्लि नडेद स्पर्धेयन्नु शासक एन्ने नेल्लिकुन उद्घाटिसिदरु ओरु दिवसत्तिल 650 रूप इप्पो 650 रूपक्के साधारण नम्मुडे ഏതെങ്കിലും ചെറിയ കൂലിപ്പണി ചെയ്യുന്ന ഏതെങ്കിലും തൊഴിലാളിയെ നമുക്ക് 650 രൂപയ്ക്ക് ജോലി എടുക്കാൻ കിട്ടുമോ? ഒരിക്കലും കിട്ടുകയില്ല. 1200 ആണ് ഇന്ന് ഒരു തൊഴിലാളിയുടെ ശമ്പളം. 1200 കൊടുത്താൽ പോലും തൊഴിലാളി കിട്ടുന്നില്ല. അപ്പോൾ ഈ 650 രൂപയ്ക്ക് വർദ്ധിപ്പിക്കേണ്ടത് വളരെ അത്യാവശ്യമാണ്. അപ്പോൾ ഈ പാചക തൊഴിലാളിയൊക്കെ സാക്ഷി നിർത്തി ഞാൻ പറയുന്നു, ഇനി അടുത്ത നിയമസഭയിൽ ഞാൻ ഉന്നയിക്കുന്ന ഒരു പ്രധാനപ്പെട്ട വിഷയം ഇതായിരിക്കുമെന്ന് ഞാൻ നിങ്ങളെ അറിയിക്കാൻ ആഗ്രഹിക്കുന്നു. അപ്പോൾ തീർച്ചയായും ഒരു സ്കൂൾ, ഇപ്പോൾ ഈ സ്കൂളിനെ കുറിച്ച് പല അഭിപ്രായങ്ങളും പറയുന്നുണ്ട്. നല്ല സ്കൂളാണ്, നല്ല അധ്യാപകന്മാരുണ്ട്, നല്ല പഠിത്തമാണ് അവിടെ നമ്മുടെ കുട്ടികൾക്ക് കിട്ടുന്നതൊക്കെ പറയുന്നുണ്ട്. പക്ഷേ അതിനേക്കാളും ആളുകൾക്ക് അഭിപ്രായമുണ്ടാകേണ്ടത് നമ്മൾ ഉച്ചക്ക് കൊടുക്കുന്ന ഭക്ഷണത്തെക്കുറിച്ചാണ്. അപ്പോൾ അത് ആ ഭക്ഷണത്തെക്കുറിച്ച് നല്ല അഭിപ്രായം ജനങ്ങളുടെ ഇടയിൽ ഉണ്ടാക്കാൻ DD വിചാരിച്ചാൽ സാധിക്കില്ല, നമ്മുടെ AA വിചാരിച്ചാൽ സാധിക്കില്ല, നഗരസഭാ ചെയർമാൻ വിചാരിച്ചാൽ സാധിക്കില്ല, ഈ HM വിചാരിച്ചാൽ സാധിക്കില്ല. कासरगोड नगरसभा चेयरमैन अब्बास बीगम अध्यक्षते वहिसिदरु शिजु कृष्णन मुरली वीपी एंबिवरु पोषक आहार कुरितु तरगति नडेसिकोट्टरु राशिद पुराणम एम श्रीलता वि दिनेश अगस्टिन बर्नार्ड मोंतेरो डी विमला कुमारी शुभ हारैसिदरु मधुसूदनन स्वागतिसि जस्टिन एएस धन्यवाद वित्तरु न्यूज ब्यूरो कासरगोड ಮಂಜೇಶ್ವರ ಗ್ರಾಮ ಪಂಚಾಯತ್ನ ಹೆಚ್ಚಿನ ಜನಸಂಖ್ಯೆ ಇರುವ 19ನೇ ವಾರ್ಡ್ ಉದ್ಯಾವರ ಜುಮಾ ಮಸೀದಿ ಪರಿಸರದಲ್ಲಿ ಯಾವುದೇ ಅನುಮತಿ ಇಲ್ಲದೆ ಮೊಬೈಲ್ ಟವರೊಂದು ತಲೆಗೆತ್ತಲು ಸಜ್ಜಾಗುತ್ತಿರುವುದಾಗಿ ಸ್ಥಳೀಯರ ಆರೋಪ. ಸಂಬಂಧಪಟ್ಟವರು ಕೂಡಲೇ ಗಮನ ಹರಿಸಿ ಇದಕ್ಕೊಂದು ಕಡಿವಾಣ ಹಾಕುವಂತೆ ಆಗ್ರಹಿಸಿ ಸ್ಥಳೀಯರು ಜಿಲ್ಲಾಧಿಕಾರಿ ಹಾಗೂ ಎಡಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತಿಯ ಹೆಚ್ಚಿನ ಜನಸಂಖ್ಯೆ ಇರುವ 19ನೇ ವಾರ್ಡ್ ಉದ್ಯಾವರ ಜುಮಾ ಮಸೀದಿ ಪರಿಸರದಲ್ಲಿ ಯಾವುದೇ ಅನುಮತಿ ಇಲ್ಲದೆ ಮೊಬೈಲ್ ಟವರ್ ಒಂದು ತಲೆ ಎತ್ತಲು ಸಜ್ಜಾಗುತ್ತಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಈಗಾಗಲೇ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಎನ್ನಲಾಗಿದೆ. ಆದರೆ ರಾತ್ರಿ ಸಮಯದಲ್ಲಿ ಕಾಮಗಾರಿ ಬರದಿಂದ ನಡೆಯುತ್ತಿರುವುದಾಗಿ ತಿಳಿಸಿದ್ದಾರೆ. ಮೊಬೈಲ್ ಟವರ್ ಸ್ಥಾಪನೆಗೆ ಸಂಬಂಧಿಸಿದಂತೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಹೊಸ ಟವರ್ ಸ್ಥಾಪನೆಯಾಗುವುದನ್ನು ವಿರೋಧಿಸುವುದರ ಜೊತೆಯಾಗಿ ಸ್ಥಳೀಯರು ಇದರ ವಿರುದ್ಧ ಪ್ರತಿಭಟನೆಗೆ ಸಜ್ಜಾಗುತ್ತಿದ್ದಾರೆ. ಮೊಬೈಲ್ ಟವರ್ ಕಿರಣೋತ್ಪತ್ತಿಯಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಭೀತಿ ವ್ಯಕ್ತಪಡಿಸಿರುವ ಸ್ಥಳೀಯರು ಟವರ್ನಿಂದಾಗಿ ವಾಸ್ತವ್ಯ ಪ್ರದೇಶದ ಪರಿಸರ ಹಾಗೂ ಪರಿಸರಕ್ಕೆ ಹಾನಿ ಉಂಟಾಗುವ ಸಾಧ್ಯತೆ ಇರುವುದರಿಂದ ಇದು ಅಪಾಯಕರ ಎಂದು ತಿಳಿಸಿದ್ದಾರೆ. ಇಂಗನೆ ಜನಗಳು ತಿಂಗಿ ಪಾರ್ಕುವ ಒಂದು ಸ್ಥಳಕ್ಕೆ വെச்சு ಒಂದು ಮೊಬೈಲ್ ಟವರ್ ಪೆಟ್ಟನ್ನ ಇಂಗನೆ ಪೊಂದಿ ವರನದಲಿ ഞങ്ങൾക്കെതിരെ പ്രതിഷേധവുമുണ്ട്. ഈ കാര്യത്തിൽ ബന്ധപ്പെട്ടവർ ഞങ്ങളെ അറിയിച്ചില്ല, ഞങ്ങളുമായി സംസാരിച്ചില്ല എന്നതിൽ വളരെയധികം ഖേദവും പ്രതിഷേധവുമുണ്ട്. ഈ പ്രതിഷേധം ഞങ്ങൾ അറിയിക്കുന്നു. കോൺട്രാക്ടറോട് ഞങ്ങൾ പറഞ്ഞിട്ടുണ്ട്. ഇന്നലെ ഞങ്ങൾ പഞ്ചായത്ത് ഓഫീസിൽ പോയി ഇതിനെതിരെ പരാതി രേഖപ്പെടുത്തിയിട്ടുണ്ട്. ഇന്ന് ഞങ്ങൾ കളക്ടറിനെ നേരിട്ട് കാണാൻ പോവുകയാണ്. വേണ്ടി വന്നാൽ കോടതിയിൽ വരെ പോകാൻ ഞങ്ങൾ തയ്യാറാണെന്ന് ഈ സന്ദർഭത്തിൽ പറയാൻ ഞങ്ങൾ ആഗ്രഹിക്കുന്നു. ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನ ಹರಿಸಿ ಇದಕ್ಕೊಂದು ಕಡಿವಾಣ ಹಾಕುವಂತೆ ಆಗ್ರಹಿಸಿ ಸ್ಥಳೀಯರು ಸೈಫುಲ್ಲಾ ತಂಗಳಿಯುಕೆ, ಮುಕ್ತಾರ್ ಎ, ಜೀವನ್, ಕುಂಜ ಅಹಮದ್, ಮೊಯ್ದೀನ್ ಕುಂಜಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಎಡಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯವರ ನ್ಯೂಸ್ ಬ್ಯೂರೋ ಮಂಜೇಶ್ವರ. ತೆಕ್ಕಿಲ್ ಪರಂಬ ಶಾಲೆಯಲ್ಲಿ ಜರುಗಿದ ಕಾಸರಗೋಡು ಉಪಜಿಲ್ಲಾ ಶಾಲಾ ಕಲೋತ್ಸವದ ಪ್ರೌಢಶಾಲಾ ಯಕ್ಷಗಾನ ಸ್ಪರ್ಧೆಯಲ್ಲಿ ಕೂಡ್ಲು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಗೆ ಎ ಗ್ರೇಡ್ನೊಂದಿಗೆ ಪ್ರಥಮ ಸ್ಥಾನ ಲಭಿಸಿದೆ. ಇವರು ಪ್ರದರ್ಶಿಸಿದ ಮುರಾಸ್ಪುರ ವದೆ ಕಥಾಭಾಗದ ಯಕ್ಷಗಾನ ಪ್ರೇಕ್ಷಕರ ಮನಸೂರೆಗೊಂಡಿತು. ತೆಕ್ಕಿಲ್ ಪರಂಬ ಶಾಲೆಯಲ್ಲಿ ಜರುಗಿದ ಕಾಸರಗೋಡು ಉಪಜಿಲ್ಲಾ ಶಾಲಾ ಕಲೋತ್ಸವದ ಪ್ರೌಢಶಾಲಾ ಯಕ್ಷಗಾನ ಸ್ಪರ್ಧೆಯಲ್ಲಿ ಕೂಡ್ಲು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಗೆ ಎ ಗ್ರೇಡ್ನೊಂದಿಗೆ ಪ್ರಥಮ ಸ್ಥಾನ ಲಭಿಸಿದೆ. ಇವರು ಪ್ರದರ್ಶಿಸಿದ ಮುರಾಸುರ ವದೆ ಕಥಾಭಾಗದ ಯಕ್ಷಗಾನ ಪ್ರೇಕ್ಷಕರ ಮನಸೂರೆಗೊಂಡಿತು.
रंजित गोली अड़क निर्देश विद्यार्थिगळाद समीक्षा के त्रिशा ध्रुवित प्रणित कूडलू वैष्णवीडी श्रीविष्णु केएम शिवानी कूडलू यक्षगानद पात्र निर्वहिसिद्दारे भागवतरागि तल्पणा जे वेंकटरमण भट चेंडे मद्दळियल्लि अडूर हरीश राव पृथ्वी सहकरिसिद्दारे न्यूज ब्यूरो कासरगोड श्री शंकराचार्य कंप्यूटर सेंटर नेतृत्व में जिले के प्रमुख नगर विद्यार्थी फ्लैश मॉब नडेसलायितु एम्स कासरगोड जिले अनुमति बेडिकेयोंदिगे फ्लैश मॉब आयोजिसिरुवुदु केरल जन्मदिन 68ने वर्षाचरण वे एम्स कासरगोड जिले अनुमति मनवियों के श्री शंकराचार्य कंप्यूटर सेंटर नेतृत्व में जिले प्रमुख नगर चेर्वत्तूर नीलेश्वर कान्यंगाट पोयिनाची उप्पळ कुंबळे कासरगोड एंबेडेगळल्लि विद्यार्थी फ्लैश मॉब नडेसलायितु चेर्वत्तूर पंचायत अध्यक्षे सीवी प्रमीळा कार्यक्रम उद्घाटिसिदरु प्रोग्राम कोऑर्डिनेटर सुनील पेरिया सेंटर मैनेजर शाल्विन मुंतादवर नेतृत्व नीडिद कार्यक्रम कासरगोड जिले आरोग्य रंगद शोचनीय अवस्थेयन्नु परिगणिसि एम्स कासरगोडिनल्ले अनुमतिसबेकु एंब अधिकारिगळल्लिरुव बेडिकेयोंदिगे कासरगोड मुनिसिपल बस निल्दाणदल्लि कोनेगोंडितु കാസർഗോഡ് ജില്ലയുടെ ആരോഗ്യ മേഖലയുടെ ശോചനീയ അവസ്ഥ പരിഹരിക്കാൻ വേണ്ടി എയിംസ് കാസർഗോഡ് ജില്ലയിൽ തന്നെ അനുവദിക്കണമെന്ന ആവശ്യവുമായി ഇന്ത്യയിലെ ഏറ്റവും വലിയ കമ്പ്യൂട്ടർ സെന്ററായ ശ്രീ ശങ്കരാചാര്യ കമ്പ്യൂട്ടർ സെന്ററിന്റെ കാസർഗോഡ് ഘടകം സംഘടിപ്പിച്ച ഫ്ലാഷ് മോബ് ആണ് നമ്മൾ ഇന്ന് ഇവിടെ നടത്തിയിരിക്കുന്നത് ജില്ലയിലെ വിദ്യാർത്ഥികളെ താന്ത്രിക ശിക്ഷണം നേടുവ മൂലക നിരുദ്യോഗ നിവാരണയിലെ പ്രമുഖ പാത്ര വഹിച്ചിരുന്ന ശ്രീ ശങ്കരാചാര്യ കമ്പ്യൂട്ടർ സെന്റർ സമാജവന്നു ബാധിച്ചുവ ಹಲವು ಪ್ರಮುಖ ಸಮಸ್ಯೆಗಳಿಗೆ ತಮ್ಮ ಮಧ್ಯಸ್ಥಿಕೆ ವಹಿಸುತ್ತಾರೆ ಎಂದು ವ್ಯವಸ್ಥಾಪಕ ನಿರ್ದೇಶಕ ಅಬ್ದುಲ್ ರಜಾಕ್ ಹೇಳಿದರು ನ್ಯೂಸ್ ಬ್ಯೂರೋ ಕಾಸರಗೋಡ್ ಕೇರಳದ ಜನ್ಮದಿನದಂದು ಕಲೆಕ್ಟರೇಟ್ ಸ್ಟಾಫ್ ಕೌನ್ಸಿಲ್ ಹಾಗೂ ಲಯನ್ಸ್ ಕ್ಲಬ್ ಕಾಸರಗೋಡು ಇದರ ಸಂಯುಕ್ತ ಆಶ್ರಯದಲ್ಲಿ ಸಿವಿಲ್ ಸ್ಟೇಷನ್ನಲ್ಲಿ ಆಯೋಜಿಸಲಾದ ಮೆಗಾ ತಿರುವಾದಿರ ಗಮನಾರ್ಹವಾಗಿತ್ತು ಚರ್ಕಳ ಸೈನಪ್ ಬಿಎಡ್ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾರೆ ತಿರುವಾದಿರ ಪ್ರದರ್ಶಿಸಿರುವುದು ಕೇರಳ ಜನ್ಮದಿನದಂದು ಕಲೆಕ್ಟರೇಟ್ ಸ್ಟಾಫ್ ಕೌನ್ಸಿಲ್ ಹಾಗೂ ಲಯನ್ಸ್ ಕ್ಲಬ್ ಕಾಸರಗೋಡು ಇದರ ಸಂಯುಕ್ತ ಆಶ್ರಯದಲ್ಲಿ ಸಿವಿಲ್ ಸ್ಟೇಷನ್ನಲ್ಲಿ ಮೆಗಾ ತಿರುವಾದಿರ ಆಯೋಜಿಸಲಾಯಿತು ಚರ್ಕಳ ಜೈನಾ ಬಿಎಡ್ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾರೆ ತಿರುವಾದಿರ ಪ್ರದರ್ಶಿಸಿರುವುದು ಜಿಲ್ಲಾಧಿಕಾರಿ ಕೆ ಎಂಬಾಶೇಖರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಅಡ್ವೊಕೇಟ್ ಬಿ ಕರುಣಾಕರನ್ ಅಧ್ಯಕ್ಷತೆ ವಹಿಸಿದ್ದರು ಕಾಲೇಜು ಪ್ರಾಂಶುಪಾಲೆ ಡಾಕ್ಟರ್ ನೀನಾ ಮ್ಯಾನೇಜರ್ ಎನ್ಎ ಅಬುಬಕರ್ ಹಾಜಿ ಶುಭ ಹಾರೈಸಿದರು
कलेक्ट्रेट हिरीय अधीक्षक बाबू केटी स्वागत स्टाफ कौंसिल सदस्य मुकुंदन के धन्यवाद न्यूज ब्यूरो कासरगोड ನೀಲೇಶ್ವರ ಸಿಡಿಮದ್ದು ಸ್ಫೋಟ ಅನುಮತಿ ಪಡೆಯುವಲ್ಲಿ ಮತ್ತು ದೂರದ ಮಿತಿಯನ್ನು ಅನುಸರಿಸದಿರುವುದು ಸೇರಿದಂತೆ ಸಂಘಟಕರಿಂದ ಉಂಟಾದ ಲೋಪವನ್ನು ತೋರಿಸಿ ಎಡಿಎಂ ಅವರ ವರದಿ ಆತಂಕ ಸೃಷ್ಟಿಸಿ ಕಾಸರಗೋಡು ಜಿಲ್ಲೆಯಲ್ಲಿ ಹರಡುತ್ತಿದೆ ಜಾಂಡಿಸ್ ಸಾರ್ವಜನಿಕರು ಜಾಗೃತರಾಗಬೇಕೆಂದು ಆರೋಗ್ಯ ಇಲಾಖೆ ಮೊಗ್ರಾಲ್ಪುತ್ತೂರು ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಜನಪ್ರತಿನಿಧಿಗಳ ವತಿಯಿಂದ ಏಕದಿನ ಉಪವಾಸ ಸತ್ಯಾಗ್ರಹ ಪಂಚಾಯತ್ ಆಡಳಿತ ಸಮಿತಿಯ ಸ್ವಜನ ಪಕ್ಷಪಾತವನ್ನು ವಿರೋಧಿಸಿ ಕನ್ನಡಿಗರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಆಗ್ರಹಿಸಿ ನಗರಸಭಾ ಕಾರ್ಯದರ್ಶಿ ಪಿಎ ಜಸ್ಟಿನ್ ಅವರಿಗೆ ಮನವಿ ಕಾಸರಗೋಡು ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ನಿಯೋಗದ ನೇತೃತ್ವದಲ್ಲಿ ಕಾಸರಗೋಡು ಸಾಹಿತ್ಯ ವೇದಿ ವತಿಯಿಂದ ನಡೆಸಲಾಯಿತು ಸೆಮಿನಾರ್ ಕೇರಳದ ಜನ್ಮದಿನದ ಭಾಗವಾಗಿ ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ವಂದನೆಗಳು